ಬಿಜೆಪಿ ಐಟಿ ಸೆಲ್ನ ದುರಹಂಕಾರಿ ವರ್ತನೆ ಮಿತಿಮೀರಿ ಹೋಗ್ತಾ ಇದೆಯಾ? ಆರ್ಎಸ್ಎಸ್ನ ಪ್ರಮುಖ ನಾಯಕರೇ ವ್ಯಕ್ತಪಡಿಸಿರುವ ಅಸಮಾಧಾನವನ್ನ ನೋಡಿದ್ರೆ ಇದು ನಿಜ ಅಂತ ಅನ್ಸುತ್ತೆ. ಈಗ ಬಜೆಟ್ ವಿಚಾರವಾಗಿಯೂ ಟೀಕಾಕಾರರನ್ನ ಸಹಿಸದ ಬಿಜೆಪಿ ಐಟಿ ಸೆಲ್ ಧೋರಣೆ ಬಗ್ಗೆ ಸಂಘದ ಹಿರಿಯ ನಾಯಕ ರತನ್ ಶಾರದಾ ಅವರು ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾಗೆ ಛೀಮಾರಿ ಹಾಕಿದ್ದಾರೆ. ಮಂಗಳವಾರ ಕೇಂದ್ರ ಬಜೆಟ್ ಮಂಡನೆ ಬಳಿಕ ಹಲವರು ಸಾಮಾಜಿಕ ಮಾಧ್ಯಮದಲ್ಲಿ ಸರ್ಕಾರವನ್ನ ಟೀಕಿಸಿದ್ರು. ಮಧ್ಯಮ ವರ್ಗದವರಿಗೆ ಏನೂ ಸಿಕ್ಕಿಲ್ಲ ಅಂತ ಬಿಜೆಪಿ ಬೆಂಬಲಿಗರೇ ಮೋದಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿದ ಮಾಳವಿಯ, ಇಂದು ಎಲ್ಲರೂ ಬಜೆಟ್ ಸ್ಪೆಷಲಿಸ್ಟ್ಗಳೇ ಆಗ್ತಾರೆ ಅಂತ ಲೇವಡಿ ಮಾಡಿದ್ರು. ಅದಕ್ಕೆ ವ್ಯಾಪಕ ಟೀಕೆಗಳು ಬರ್ತಾ ಇದ್ದಂತೆ ಆ ಪೋಸ್ಟ್ ಅನ್ನ ಮಾಳವಿಯ ಅಳಿಸಿ ಹಾಕಿದ್ರು. ಜನರ ಅಭಿಪ್ರಾಯವನ್ನ ಲೇವಡಿ ಮಾಡಿದ ಮಾಳವಿಯ ನಡೆಗೆ ಆರ್ಎಸ್ಎಸ್ನ ಹಿರಿಯ ನಾಯಕ ರತನ್ ಶಾರದಾ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಐಟಿ ಸೆಲ್ನ ಈ ವರ್ತನೆಯೇ ಗಂಭೀರ ಸಮಸ್ಯೆಯಾಗಿದೆ ಅಂತ ಅವರು ಹೇಳಿದ್ದಾರೆ. ಬಜೆಟ್ನ ಉತ್ತಮ ಅಂಶಗಳ ಬಗ್ಗೆ ಸರಳವಾಗಿ ಜನರಿಗೆ ತಿಳಿಸುವ ಬದಲು ಜನರನ್ನೇ ಲೇವಡಿ ಮಾಡ ಹೊರಟಿದ್ದಕ್ಕೆ ರತನ್ ಶಾರದಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರ ಭಯಕ್ಕೆ ಉತ್ತರಿಸಿ ಅವರನ್ನ ಅವಮಾನಿಸಬೇಡಿ ಅಂತ ಮಾಳವಿಯಾಗೆ ನಯವಾಗಿಯೇ ತಿಳಿದಿದ್ದಾರೆ. ಸಂಘದ ಅಜೀವ ಸದಸ್ಯರಾಗಿರುವ ರತನ್ ಶಾರದಾ ಅವರು ಬಿಜೆಪಿಗೆ ಬಹಿರಂಗವಾಗಿ ಛೀಮಾರಿ ಹಾಕ್ತಿರುವುದು 2 ತಿಂಗಳ ಅವಧಿಯಲ್ಲಿ ಇದು 2ನೇ ಬಾರಿ. ಮೊನ್ನೆ ಜೂನ್ನಲ್ಲೂ ಕೂಡ ಅವರು ಬಿಜೆಪಿಯ ನಡೆ ಬಗ್ಗೆ ಅಸಮಾಧಾನಗೊಂಡಿದ್ರು. ಅತಿಯಾದ ಆತ್ಮವಿಶ್ವಾಸದಿಂದಲೇ ಬಿಜೆಪಿ ಲೋಕಸಭೆಯಲ್ಲಿ 400 ಸ್ಥಾನಗಳನ್ನು ಪಡೆಯೋಕೆ ಸಾಧ್ಯವಾಗಲಿಲ್ಲ ಅಂತ ರತನ್ ಶಾರದಾ ಹೇಳಿದ್ರು. 2024 ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ, ಅತಿಯಾದ ಆತ್ಮವಿಶ್ವಾಸದಲ್ಲಿರುವ ಬಿಜೆಪಿ ಕಾರ್ಯಕರ್ತರು ಮತ್ತು ಅನೇಕ ನಾಯಕರು ವಾಸ್ತವ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿದೆ ಅಂತ ಜೂನ್ 8 ಆರ್ಗನೈಸರ್ ಅಂಕಣದಲ್ಲಿ ರತನ್ ಶಾರದಾ ಬರೆದಿದ್ರು. ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ತಮ್ಮದೇ ಗೊಂಗಿನಲ್ಲಿ ಮುಳುಗಿ ಹೋಗಿದ್ದಾರೆ. ಹೊರಗೆ ಏನ್ ನಡೀತಾ ಇದೆಯೋ ಅದವರಿಗೆ ಗೊತ್ತಾಗ್ತಿಲ್ಲ ಅಂತ ತಮ್ಮ ಬರಹದಲ್ಲಿ ಟೀಕಿಸಿದ್ರು. ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ 1 ದಿನದ ನಂತರ ಅವರ ಈ ಬರಹ ಪ್ರಕಟ ಆಗಿತ್ತು. ಅಂತೂ ಕಳೆದ 10 ವರ್ಷಗಳಿಂದ ಮೋದಿ ಶಾ ಅಂಥವರನ್ನ ಅವರದ್ದೇ ದಾರಿಯಲ್ಲಿ ಬೆಳೆಯಲು ಬಿಟ್ಟಿದ್ದ ಸಂಘದ ನಾಯಕರು ಈಗ ಅವರಿಗಾದ ಹಿನ್ನಡೆ ಬಳಿಕ ಹೀಗೆ ಆಗೀಗೊಮ್ಮೆ ತಿವಿಯೋಕೆ ಶುರು ಮಾಡಿದ್ದಾರೆ. ಹಾಗಾಗಿಯೇ ಮೋದಿ ಭಜನೆ ಮಾಡುವ ಅಮಿತ್ ಮಾಳವಿಯ ಥರದವರನ್ನ ಟೀಕಿಸ್ತಾ ಅವರೀಗ ಸಂತೋಷ ಅನುಭವಿಸುತ್ತಿದ್ದಾರೆ. ಒಂದ್ ರೀತಿಯಲ್ಲಿ ಬಿಜೆಪಿ 400 ಸೀಟುಗಳನ್ನ ಪಡೆಯೋದು ಒಳಗೊಳಗೇ ಸಂಘದ ನಾಯಕರಿಗೂ ಬೇಕಿರಲಿಲ್ಲ ಅಂತಾನೆ ಅನ್ಸುತ್ತೆ. ಮೋದಿ ಅಮಿತ್ ಶಾ ಥರದವರನ್ನ ಕೊಂಚವಾದರೂ ಮನಸೋಕೆ ಅದಕ್ಕಿಂತ ಬೇರೆ ದಾರಿ ಅವರಿಗೆ ಇರಲಿಲ್ಲ. ಬಿಜೆಪಿ ಧೋರಣೆ ಸಂಘದ ಧೋರಣೆಯೇ ಆಗಿದ್ರು. ನಿಜವಾಗಿಯೂ ಬಿಜೆಪಿಯನ್ನ ಟೀಕಿಸಲು ಸಂಘಕ್ಕೆ ಯಾವುದೇ ಕಾರಣಗಳು ಇಲ್ಲದಿರುವಾಗಲೂ ಏನೋ ಹಿಡಿತ ಹೊಂದಿದ್ದೇವೆ ಅಂತ ತೋರಿಸಿಕೊಳ್ಳುವ ಹೊಸ ಆಟವೊಂದು ಈಗ ಶುರುವಾಗಿದೆ. ಮಂಗಳವಾರ ಬಜೆಟ್ ಮಂಡನೆ ಆದ ಬಳಿಕ ಬಿಜೆಪಿ ಆರ್ಎಸ್ಎಸ್ ಬೆಂಬಲಿಗರು ಬಜೆಟ್ ಅನ್ನ ಟೀಕಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕಿದ್ರು. ಅದರ ಬೆನ್ನಿಗೆ ಈಗ ಆರ್ಎಸ್ಎಸ್ ಹಿರಿಯ ಮುಖಂಡರೇ ಬಿಜೆಪಿ ನಾಯಕತ್ವವನ್ನ ಟೀಕಿಸಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.